ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುನಾಥ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಯಾರೇನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರಪ್ಪ ಅಂತಂತಂದರೆ, ನಮಗೆ ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರು 3 ಫೇಸ್ ಮತ್ತು ಸಿಂಗಲ್ ಫೇಸಲ್ಲಿ ಎರಡರಲ್ಲಿ ನೋಡ್ತಕ್ಕಂಥ ಸಿಗ್ತಕ್ಕಂಥ ಮೋಟ್ರ್ ಫ್ರೆಂಡ್ಸ್. ಇದು ನಮಗೆ ಒಂದು ಹೆವಿ ಕೆಪ್ಯಾಸಿಟಿಯಲ್ಲೂ ಸಿಗುತ್ತೆ ಅಥವಾ ನಮಗೆ ಲೋ ಕೆಪ್ಯಾಸಿಟಿಯಲ್ಲಿ ಬೇಕಂತಂದ್ರೂ ಕೂಡ ಸಿಗುತ್ತೆ. ಸೊ ಈ ಮೋಟ್ರನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಫ್ಲೋರ್ ಮಿಲ್ಲರಲ್ಲಿ ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಪರ್ಪಸಲ್ಲಿ ಯೂಸ್ ಮಾಡ್ತೀವಿ. ನಾವು ಈಗ ನಮಗೆ ಹೊಳೆ ಸೈಡಲ್ಲೆಲ್ಲ ಇರುತ್ತೆ, ನಮಗೆ ಏನಪ್ಪ ಅಂತಂದರೆ 7-10 HP ತನಕ ನಾವು ನೀರು ಪಂಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಇದೇ ಮೋಟ್ರನ್ನ ಯೂಸ್ ಮಾಡ್ತಕ್ಕಂಥದ್ದು. ಇದನ್ನ ಸ್ಪೈರಲ್ ಗೇಜ್ ಇಂಡಕ್ಷನ್ ಮೋಟ್ರ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಾವು ರೆಗ್ಯುಲರ್ ಆಗಿ ಎಲ್ಲ ಜಾಗದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಇದೇ ಮೋಟ್ರು. ಈ ಮೋಟ್ರ್ ಏನು ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದರೆ, ಇದು ಒಂದು ಗೇಜ್ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ಮೋಟ್ರ್ ಫ್ರೆಂಡ್ಸ್. ಇದು ಕೆಪ್ಯಾಸಿಟಿ ಅಥವಾ ಗೇಜ್ ಏನಂತ ಹೇಳ್ತೀವಲ್ಲ, ಸ್ಕ್ವೇರಲ್ ಗೇಜ್ ಮೇಲೆ ಈ ಒಂದು ಮೋಟ್ರ್ ಡಿಪೆಂಡ್ಸ್ ಅಪ್ಪನ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫ್ರೆಂಡ್ಸ್, ಈ ಒಂದು ಮೋಟ್ರ್ ಬಗ್ಗೆ ಇನ್ನಷ್ಟು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರಪ್ಪ ಅಂತಂತಂದರೆ, ನಮಗೆ ಸುಮಾರು ಸಿಂಗಲ್ ಫೇಸು ಮತ್ತು 3 ಫೇಸಲ್ಲಿ ಸಿಗತಕ್ಕಂಥ ಮೋಟ್ರು ಮತ್ತು ಹೆವಿ ಫ್ರೆಂಡ್ಸ್. ಈ ಒಂದು ಮೋಟ್ರು ಯಾವ ರೀತಿಯಪ್ಪ ಅಂತಂದರೆ, ನಮಗೆ 10, 30, 150 HP ತನಕನೂ ಸಿಗುತ್ತೆ. ಸೊ ಇನ್ನೂ ಜಾಸ್ತಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಮೋಟ್ರ್ ಏನಪ್ಪ ಅಂತಂದರೆ, ಇದರಲ್ಲಿ ಇಂಡಕ್ಷನ್ ಮೇಲೆ ರನ್ ಆಗ್ತಕ್ಕಂಥದ್ದು. ಇಂಡಕ್ಷನ್ ಬಗ್ಗೆ ಅಂತಂತಂದರೆ, ನಾವು 3 ಫೇಸ್ ಒಳಗಡೆ ಇಂಡಕ್ಷನ್ ಕಾಯಿಲ್ನ ವೈಂಡಿಂಗ್ನ ಮಾಡಿರ್ತೀವಿ ಫ್ರೆಂಡ್ಸ್. ಅದಕ್ಕೆ ನಾವು ಇಂಡಕ್ಷನ್ ಅಂತ ಹೇಳ್ತೀವಿ. ನಮಗೆ ಮೋಟ್ರ್ ಒಳಗಡೆ ಇಂಡಕ್ಷನ್ ಕ್ರಿಯೇಟ್ ಆದಾಗೇ ನಮಗೆ ಮೋಟ್ರ್ ಸಾಫ್ಟ್ ರೊಟೇಟ್ ಆಗೋದು. ಏನಿದೆ ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಅಂತ ಹೇಳ್ತೀವಿ. ಸಣ್ಣದಕ್ಕೆ ಸ್ಲಿಪ್ಪರಿಂಗ್ ಇಂಡಕ್ಷನ್ ಅಂತ ಹೇಳ್ತೀವಿ. ನಾವು ಸಿಂಗಲ್ ಫೇಸಲ್ಲಿ ಬರೋದು ಸ್ಲಿಪ್ಪರಿಂಗ್ ಇಂಡಕ್ಷನ್ ಫ್ರೆಂಡ್ಸ್. ದೊಡ್ಡದ್ರಲ್ಲಿ ಬರ್ತಕ್ಕಂಥ ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರ್ ಅಂತ ಹೇಳ್ತೀವಿ. 3 ಫೇಸಲ್ಲಿ ಸ್ಕ್ವೇರಲ್ ಗೇಜ್ ಮೇಲೆ ಇರುತ್ತೆ, ಗೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮೋಟ್ರ್ನ ಕೆಪ್ಯಾಸಿಟಿ. ಸೊ ಅದ್ರ ಮೇಲೆ ನಾವು ಒಂದು ಕೆಪ್ಯಾಸಿಟಿನ ಮೋಟ್ರ್ನ ಕೆಪ್ಯಾಸಿಟಿನ ಮೆಜರ್ ಮಾಡ್ತೀವಿ. ಸೊ ಇದರಲ್ಲಿ ಏನಪ್ಪ ಅಂತಂತಂದರೆ ಫ್ರೆಂಡ್ಸ್, ಈ ಒಂದು ಮೋಟ್ರ್ಸಲ್ಲಿ ನಮಗೆ ಅಂಪೇರ್ ರೇಟಿಂಗು ಜಾಸ್ತಿ ಮತ್ತು ಕಮ್ಮಿ ಕೂಡ ಮಾಡ್ಕೋಬೋದು. ಮತ್ತು ಹೆಚ್ಚು ಕೆಪ್ಯಾಸಿಟಿ ಏನಪ್ಪಾ ಅಂತಂದರೆ, ಹೆವಿ ನೀರು ಹೊಡಿಯೋದಕ್ಕಾಗ್ಬೋದು ಅಥವಾ ಮೋಟ್ರ್ಗಳಲ್ಲಿ ಏನಾದರೂ ಈಗ ಟೂಲ್ ವರ್ಕ್ ಇರುತ್ತೆ ಆ ರೀತಿಯಾಗಿ ಇತ್ತಪ್ಪ ಅಂತಂದರೆ ಈ ಒಂದು ಹೆವಿ ಮೋಟ್ರನ್ನ ಬಳಸ್ತೀವಿ. ಮತ್ತು ಲಿಫ್ಟಿಂಗು, ಈಗ ನಮಗೆ 15-20 ಟನ್ ಲಿಫ್ಟಿಂಗ್ ಇರುತ್ತೆ ಫ್ರೆಂಡ್ಸ್. ಆ ಒಂದು ಲಿಫ್ಟಿಂಗ್ ಏನು ಲಿಫ್ಟರ್ ಇರುತ್ತಲ್ಲ, ಲಿಫ್ಟರ್ನಲ್ಲಿ ಕೂಡ ಈ ಮೋಟ್ರ್ಗಳನ್ನ ಯೂಸ್ ಮಾಡ್ತೀವಿ. ಇದು ಏನಪ್ಪ ಅಂತಂದರೆ ಹೆವಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಇದೇನಪ್ಪ ಅಂತಂದರೆ ನಮಗೆ ಜಾಸ್ತಿ ಕೆಲಸ ಆಗಬೇಕಾಗಿತ್ತು ಅಂಥ ಒಂದು ಜಾಗದಲ್ಲಿ, ಹ್ಯಾಮ್ರಿಂಗ್ ಆಗಬೇಕಾಯಿತು ಇಲ್ಲ ಸ್ಟೋನ್ ಬ್ರೇಕಿಂಗಲ್ಲಿ, ಆ ರೀತಿಯಲ್ಲಿ ನಾವು ಎಂಥ ಹೆವಿ ಮೋಟ್ರ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಮೋಟ್ರ್ ಏನಪ್ಪ ಅಂತಂದರೆ ಗೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೂ ಈ ಒಂದು ಮೋಟ್ರ್ನ ಕೆಪ್ಯಾಸಿಟಿ ಏನಪ್ಪ ಅಂತಂದರೆ, ಈ ಒಂದು ಮೋಟ್ರ್ ಸ್ಟಾರ್ ಡೆಲ್ಟಾದಲ್ಲಿ ಎರಡರಲ್ಲೂ ರನ್ ಆಗ್ತಕ್ಕಂಥ ಮೋಟ್ರು. ಯಾಕಪ್ಪ ಅಂತಂದರೆ ಈ ಮೋಟ್ರು ಸ್ಟಾರ್ಟಿಂಗಲ್ಲಿ ಟಾರ್ಕ್ನ ಸ್ಟಾರಲ್ಲಿ ರನ್ ಮಾಡಿ ಆಮೇಲೆ ಡೆಲ್ಟಾಗೆ ಲೋಡ್ ಹಾಕಿ ಯೂಸ್ ಮಾಡ್ತೀವಿ. ಇದನ್ನು ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕರಿತೀವಿ ಫ್ರೆಂಡ್ಸ್. ಸೊ ಇದರ ಒಂದು ಕೆಪ್ಯಾಸಿಟಿ ಹೆವಿ ಇರುತ್ತೆ, ಹಾಗೂ ವರ್ಕ್ ಕೂಡ ಹೆವಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಕಾಮನ್ ಆಗಿ ಏನಿದೆ, ನಮಗೆ ಒಂದು ಫ್ಲೋರ್ ಮಿಲ್ಲಲ್ಲಿ ಆಗ್ಬೋದು ಅಥವಾ ಏನಪ್ಪ ಅಂತಂದರೆ ನಮಗೆ ನೀರು ಪಂಪ್ ಮಾಡೋದಕ್ಕಾಗ್ಬೋದು ಅಥವಾ ಹೆವಿ ಲೋಡೆಡ್ ಕೆಲಸ ಏನೇನಿರುತ್ತೆ ಅಲ್ಲಿ ಈ ಒಂದು ಮೋಟ್ರನ್ನ ಯೂಸ್ ಮಾಡ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಕ್ವೇರಲ್ ಗೇಜ್ ಇಂಡಕ್ಷನ್ ಮೋಟ್ರ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.